ಇದು ನೀವು ನೋಡ್ತಾ ಇದ್ರ ದೀಪು ಸೋನು ಎಜುಕೇರ್ ಯೂಟ್ಯೂಬ್ ಚಾನಲ್ ಎಸ್ ಎ ಬ್ಯಾಕ್ಲಾಕ್ ರಿಲೇಟೆಡ್ ಆಗಿ ಒಂದು ನ್ಯೂಸ್ ಬಂದಿರುವಂತಹದ್ದು ಜಲಸಂಪನ್ಮೂಲ ಇಲಾಖೆಯಲ್ಲಿನ ನೂರ ಎಂಬತ್ತೆರಡು ದ್ವಿತೀಯ ದರ್ಜೆ ಸಹಾಯಕರ ಎಸ್ ಎ ಬ್ಯಾಕ್ಲಾಕ್ ಹುದ್ದೆಗಳ ಸಂಬಂಧಿಸಿದಂತೆ ಸೊ ಒಂದಿಷ್ಟು ಮಾಹಿತಿನ ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ ತಪ್ಪದೇ ವಿಡೋವನ್ನು ನೋಡಿ ಅದಕ್ಕೂ ಮುಂಚೆ ನೀವು ಇನ್ನು ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದರಿಂದ ನಾನು ಕೊಡುವ ಎಲ್ಲ ಮಾಹಿತಿ ಅಪ್ಡೇಟ್ಸ್ ನಿಮಗೆ ತಪ್ಪದೇ ಬರ್ತಾ ಇರುತ್ತೆ ಕೂಡ ಆಯ್ಕೆ ಮತ್ತು ಅರ್ಹತಾ ಪಟ್ಟಿಯನ್ನು ಪ್ರಕಟಿಸ್ತಾ ಇಲ್ಲ ಸೊ ಇದು ವಿಜಯವಾಣಿ ಪತ್ರಿಕೆಯಲ್ಲಿ ಏಪ್ರಿಲ್ ಹದಿನೇಳನೇ ತಾರೀಕು ಇದಕ್ಕೆ ರೀಸನ್ ಕೊಡಿ ಅಂತ ಕೇಳಿದ್ರು ಇವಾಗ ಸ್ಪಷ್ಟನೆಯನ್ನು ಜಲಸಂಪನ್ಮೂಲ ಇಲಾಖೆಯವರು ಕೊಟ್ಟಿದ್ದಾರೆ ಸೊ ಏನು ಈ ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ನ ಎ ಬ್ಯಾಕ್ಲಾಗ್ ಹುದ್ದೆಗಳ ನೇಮಕಾತಿಗಾಗಿ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ಸ್ನ ತಗೊಂಡ್ರು ಅದರ ಒಂದು ರಿಸಲ್ಟ್ ಕೂಡ ಯಾವ ಥರ ಇರಬೇಕಾಗಿತ್ತು ವಯೋಮಿತಿ ಬಂದ್ಬಿಟ್ಟು ಶೈಕ್ಷಣಿಕ ವಿದ್ಯಾರ್ಹತೆ ಜೊತೆಗೆ ಇಪ್ಪತ್ತೊಂಬತ್ತು ವರ್ಷದಿಂದ ನಲವತ್ತು ವರ್ಷದ ಮಿತಿ ಉಳ್ಳ ಅಭ್ಯರ್ಥಿಗಳನ್ನ ಮೆರಿಟ್ ಆಧಾರದಲ್ಲಿ ಆಯ್ಕೆ ಮಾಡಲಾಗುತ್ತದೆ ಒಳ ಮೀಸಲಾತಿವಾರು ವಾರು ಒನ್ ಇಸ್ಟು ತ್ರೀ ಅನುಪಾತದಲ್ಲಿ ಅಭ್ಯರ್ಥಿಗಳ ಪಟ್ಟಿ ಅನ್ವಯ ಅಂಕಪಟ್ಟಿ ಸೇರಿ ಇತರೆ ದಾಖಲೆಗಳನ್ನ ಪರಿಶೀಲನೆಗೆ ಒಳಪಡಿಸಲಾಗಿದೆ ಸೊ ಇವಾಗ ಪ್ರೆಸೆಂಟ್ ಒನ್ ಇಸ್ಟು ತ್ರೀ ಅನುಪಾತದಲ್ಲಿ ಅಂದ್ರೆ ಒಂದು ಹುದ್ದೆಗೆ ಮೂವರಂತೆ ಅಭ್ಯರ್ಥಿಗಳ ಪಟ್ಟಿ ಮತ್ತು ಅವರ ಅಂಕ ಪಟ್ಟಿ ಏನು ಮಾರ್ಕ್ಸ್ ಕಾರ್ಡ್ ಇರುತ್ತಲ್ಲ ಸೊ ಅದನ್ನು ಆ ದಾಖಲೆಗಳನ್ನು ಈಗ ವೇರಿಫೈಯನ್ನು ಮಾಡ್ತಾ ಇದ್ದಾರಂತೆ ಅಭ್ಯರ್ಥಿಗಳು ಸಲ್ಲಿಸಿರುವಂತಹ ಡಾಕ್ಯುಮೆಂಟ್ಸ್ ಏನಿರುತ್ತೆ ಮೂಲ ದಾಖಲೆಗಳು ಅದರ ನೈಜತೆಯನ್ನು ಪರಿಶೀಲಿಸಲು ಸಂಬಂಧಪಟ್ಟಂಥ ಮಂಡಳಿ ಸಂಸ್ಥೆಗಳಿಗೆ ಕಳಿಸಿಕೊಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ಗೆ ಕ ಕೊಟ್ಟಿರ್ತಿರಲ್ಲ ಸೊ ಅದನ್ನೆಲ್ಲ ಮತ್ತೆ ಮಂಡಳಿ ಸಂಸ್ಥೆಗೆ ಕಳಿಸಲಾಗಿದೆ ನೈಜತೆ ವರ ವರದಿಗಳನ್ನು ಸಂಸ್ಥೆಗಳಿಂದ ಸ್ವೀಕರಿಸುವ ಪ್ರಕ್ರಿಯೆ ಸದ್ಯ ಪ್ರಗತಿಯಲ್ಲಿದೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ಅವರಿಗೆ ಇನ್ನು ಆಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮುಗ್ದಿಲ್ಲಂತೆ ಅಭ್ಯರ್ಥಿಗಳು ಕೊಟ್ಟಿರುವಂಥ ಎಲ್ಲ ಒರ್ಜಿನಲ್ ಸರ್ಟಿಫಿಕೇಟ್ ಹೌದೋ ಅಲ್ಲೋ ಒರ್ಜಿನಲ್ ಹೌದೋ ಇಲ್ಲೋ ನಿಜಾನ ಇದು ಅನ್ನೋದ್ರ ನೈಜತೆಯನ್ನು ಅವರು ಸಂಸ್ಥೆಗಳಿಂದ ಸ್ವೀಕರಿಸೋವರೆಗೂ ಕೂಡ ನಮಗೆ ಇನ್ನೂ ಕೂಡ ರಿಸಲ್ಟ್ ಕೊಡೋಲ್ಲ ಅನ್ನೋ ಥರ ಹೇಳ್ತಿದ್ದಾರೆ ಎರಡು ಸಾವಿರದ ಒಂದರ ಬ್ಯಾಕ್ಲಾಕ್ ನಿಯಮ ಅನ್ವಯ ಮೆರಿಟ್ ಆಧಾರದ ಮೇಲೆ ಪಿ ಯು ಸಿಯನ್ನು ಮುಗಿಸಿದಂಥ ಹಿರಿಯ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಬೇಕಾಗಿತ್ತು ಆದರೆ ಇವರು ಜಾಸ್ತಿಯಾಗಿ ತೊಗೊಂಡಿರೋದು ಐ ಟಿ ಐ ಡಿಪ್ಲೊಮೊ ಜೆ ಸಿದವ್ರನ್ನ ಪಿ ಯು ಸಿ ತತ್ಸಮಾನಕ್ಕೆ ವಿದ್ಯಾರ್ಹತೆ ಹೊಂದಿದವನ್ನ ಪರಿಗಣಿಸಲಾಗಿದೆ ಇಲಾಖೆ ಅಧಿಕಾರಿಗಳ ಎಡವಟ್ಟಿನಿಂದ ಜಾತಕ ಪಕ್ಷಿಯಂದೇ ಕಾಯ್ತಾ ಇರುವಂಥ ಸಾವಿರಾರು ಅರ್ಹ ಅಭ್ಯರ್ಥಿಗಳು ಸರ್ಕಾರದ ಹುದ್ದೆಯಿಂದ ವಂಚಿತರಾಗುವಂತಾಗಿದೆ ಇದು ಅದು ಮಾತ್ರ ನಿಜಕ್ಕೂ ಆಗ್ತಾ ಇರುವಂಥದ್ದು ಸೊ ನೋಡೋಣ ಗೋಯಸ್ ಯಾವುದೇ ಅಪ್ಡೇಟ್ಸ್ ಬಂದರೂ ಕೂಡ ನಿಮಗೆ ಕೊ ತಪ್ಪದೇ ಕಳಿಸ್ತೀನಿ ಬಟ್ ಇನ್ನೂ ಕೂಡ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೀತಿದೆ ಅಂತೆ ಆ ಸಂಸ್ಥೆಗಳಿಗೆ ಕಳಿಸಿದಾರಂತೆ ಆ ಡಾಕ್ಯುಮೆಂಟ್ಸನ್ನು ನೋಡೋಣ ಮತ್ತು ಏನು ಉತ್ತರ ಕೊಡ್ತಾರೋ ಅದನ್ನು ನಿಮಗೆ ತಳಿಸಿ ತಲುಪಿಸುವಂಥ ಪ್ರಯತ್ನ ನನ್ನದು ಥ್ಯಾಂಕ್ ಯು ಪನೇಂಡ್